ಅರಬ್ ದೇಶದಲ್ಲಿ ಮೊದಲ ಹಿಂದೂ ದೇವಾಲಯವು ಫೆಬ್ರವರಿ 14ಕ್ಕೆ ಉದ್ಘಾಟನೆಯಾಗಲಿದೆ. ಬೈಯತ್ ಹಿಂದೂ ಮಂದಿರವು ಯುಎಇಯ ಅಬುದಾಬಿಯಲ್ಲಿ ಬೈಯತ್ ಸ್ವಾಮಿನಾರಾಯಣ ಸಂಸ್ಥೆಯಿಂದ ನಿರ್ಮಿಸಲ್ಪಡುವ ಸಾಂಪ್ರದಾಯಿಕ ಹಿಂದೂ ಪೂಜಾ ಸ್ಥಳವಾಗಿದೆ. ಈ ಮಂದಿರದಲ್ಲಿ ಸ್ವಾಮಿನಾರಾಯಣ, ಅಕ್ಷರ ಪುರುಷೋತ್ತಮ, ರಾಧಾ, ಕೃಷ್ಣ, ರಾಮ, ಸೀತೆ, ಲಕ್ಷ್ಮಣ, ಹನುಮಾನ್, ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯ, ಪದ್ಮಾವತಿ, ವೆಂಕಟೇಶ್ವರ, ಜಗನ್ನಾಥ ಮತ್ತು ಅಯ್ಯಪ್ಪನ ಮೂರ್ತಿಗಳಿವೆ. 2019ರ ಡಿಸೆಂಬರ್ನಲ್ಲಿ 27 ಎಕರೆ ಭೂಮಿಯಲ್ಲಿ ಮಂದಿರದ ನಿರ್ಮಾಣ ಪ್ರಾರಂಭವಾಯಿತು. ಸೈಟ್ ದುಬೈ ಅಬುದಾಬಿ ಶೇಖ್ ಜಾಯದ್ ಹೆದ್ದಾರಿಯಿಂದ ಅಲ್ ರಬಾ ಬಳಿ ಇರುವ ಅಬು ಮುರೇಖಾನಲ್ಲಿದೆ. ನಿರ್ಮಾಣಕ್ಕಾಗಿ ಉತ್ತರ ರಾಜಸ್ಥಾನದಿಂದ ಅಬುದಾಬಿಗೆ ಟನ್ಗಳಷ್ಟು ಗುಲಾಬಿ ಮರಳುಗಲ್ಲುಗಳನ್ನು ಕಳುಹಿಸಲಾಯಿತು. ಅರಬ್ ಎಮಿರೇಟ್ಸ್ನ 200ಕ್ಕೂ ಹೆಚ್ಚು ಸ್ವಯಂಸೇವಕರು ಮಂದಿರದ ನಿರ್ಮಾಣಕ್ಕೆ 690 ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ಮೀಸಲಿಟ್ಟಿದ್ದಾರೆ. ಮಹಂತ್ ಸ್ವಾಮಿ ಮಹಾರಾಜ್ ನೇತೃತ್ವದ ವೈದಿಕ ಸಮಾರಂಭದ ಮೂಲಕ 14 ಫೆಬ್ರವರಿ 2024ರಂದು ದೇವಾಲಯದ ಪವಿತ್ರೀಕರಣದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಪ್ಯಾಪ್ಸ್ನಿಂದ ಆಹ್ವಾನವನ್ನು ಸ್ವೀಕರಿಸಿದರು ಮತ್ತು ಆ ಸಂಜೆಯ ಸಾರ್ವಜನಿಕ ಸಮರ್ಪಣಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ದೇವಾಲಯವು 18 ಫೆಬ್ರವರಿ 2024ರಂದು ಸಾರ್ವಜನಿಕರಿಗೆ ತೆರೆದಿರುತ್ತದೆ.